ನಮಸ್ಕಾರ, ಏನ್ರಿ ಸಮಾಚಾರ? ಯಾಕೋ ಸರಿಗಿಲ್ಲ ಮಗ ನಮ್ ಗ್ರಾಚಾರ. ಇವ್ರಗಳ ಪ್ರಕಾರ ನಾವೊಂದು ತಲೆಭಾರ, ಬಯಲಿ ಸಿಹಿ ಮಾತು, ಮನ್ಸಲ್ಲಿ ಬರೀ ಖರ. ತಿನ್ನೋಣ ಉಪಹಾರ. ಯು ಗಾಟ್ ಅ ಬೈಕ್ ಫಾಸ್ಟ್ ಮಗ, ಬನ್ನಿ ತಿನ್ನೋಣ ಸೀರಿಯಲ್, ಮೇ ಬಿ ಓಟ್ಸ್ ಮಗ, ಅದ್ರ ಮೇಲೆ ಚಾಕ್ಲೇಟ್ ಆ್ಯಂಡ್ ಡೇಟ್ಸ್ ಮಗ. ನಂತರ ಆಗ್ಬೇಕಂದ್ರೆ ನೋಟ್ಸ್ ದಗ ಹೇಳಿ ಕೇಳಿ ನಮ್ದು ರಾಜವಂಶ. ರಾಪ್ ಗೇಮ್ಗೆ ಕೋಟೆ ಮೂರ್ ಅಂಶ. ಸ್ವಲ್ಪ ಶೋಕಿ ಲಸಾನ್ಯ ಪಾಸ್ತಾ ಪಾಸ್ತಾ ಟೊಮ್ಯಾಟೋಸ್ ಆ್ಯಂಡ್ ಚೀಸ್ 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 ಆನ್ ಪೈನಾಪಲ್ ಚೀಸ್ ಆನ್ ಟೊಮ್ಯಾಟೋ ಮೆಡಿಟೇರಿಯನ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಆ್ಯಂಡ್ ಓಜೆ ಅಫ್ಕೋರ್ಸ್. ಓ ಓಜೆ ಅಂದರೆ ಗೊತ್ತಲ್ಲ, ಓಜೆ ಅಂದರೆ ಆರೆಂಜ್ ಜ್ಯೂಸ್. MC Subhash. ಮಗ ಹೇಳ್ತಿದ್ದೀನಿ, ನೀನ್ ಮಾಡೋ ಕೆಲ್ಸಕ್ಕೆ ನಾವೆಲ್ಲರ ಸಿಗಾಕತ್ತೀವಿ, ಹುಷಾರು ಬೇಡ. ಅಲ್ಲ ಕಣ, ಮದ್ವೆ ಮಕ್ಕಳು ಎಲ್ಲ ಆಗಿದೆ ಅವಳಿಗೆ. ನಿಜ ಹೇಳ್ತಿದ್ದೀನಿ, ಬಾಳೆನ್ ಸಿಪ್ಪೆ ಬಾಳೆನ್ ಸಿಪ್ಪೆ ತರ ಬಿಸಾಕ್ಬಿಡ್ತಾಳೆ ತಿಂದು. ನೀನೇನ್ ಮಸಿದಾಣ ಅನ್ಕೊಂಡಿದ್ಯಾ? ಎಲ್ಲ ನೋಡಿದಾಳ, ಕ್ಯಾರೆಟು, ಮೂಲಂಗಿ, ಬೆಂಡೆಕಾಯಿ, ತೊಂಡೆಕಾಯಿ ಎಲ್ಲ. ಏನ್ ನೋಡ್ದೆ ಅವಾಗಿಂದ ಮಾತಾಡ್ತೇನೆ ಇದ್ಯಾ? ದೇವ್ರ ಮಾಡ್ಬಿಡ್ತೀನಿ ಮಗನೆ, ಇನ್ನೊಂದ್ ಸತಿ ಅವಳ ಬಗ್ಗೆ ಮಾತಾಡಿದ್ರೆ ಬಿಡ್ತೀನಿ. ಏನೋ ಹೆದರ್ಕೊಂಡು ಹೋಗ್ತಿದ್ಯಾ? ಬಾರೋ, ಫೇಸ್ ಟು ಫೇಸ್ ಮಾತಾಡ. ಓಹೋ, ಬಂದ್ಬಿಟ. ಹಲೋ ತ್ರಿಷಾ, ಮನೇಲಿ ತಿನ್ನಕ್ಕೇನು ಇಲ್ಲ. ಶೋ, ಅದಕ್ಕೆ ನಾನೇನು ಮಾಡಲಿ? ನಾನು ಇಂಟರ್ವ್ಯೂನಲ್ಲಿ ಇದ್ದೀನಿ. ನನ್ನ ಹತ್ರ ದುಡ್ಡು ಇಲ್ಲ, ನಿಮಗೆ ಗೊತ್ತಲ್ವಾ? ನಮ್ಮ ಅಪ್ಪ ನನ್ನ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಸರಿ, ಸೂಪರ್ ಮಾರ್ಕೆಟ್ಗೆ ಹೋಗು, ಒಂದು ಡಜನ್ ಮೊಟ್ಟೆ ತಗೋ. ಕೌಂಟ್ರಲ್ಲಿ ನಾರಾಯಣ ಅಂತ ಇರ್ತಾರೆ, ಅವ್ರಿಗೆ ನನ್ನ ಹೆಸರು ಹೇಳು. ನಿಂಗೆ ಆಮ್ಲೆಟ್ ಮಾಡೋಕ್ಕೆ ಬರುತ್ತಾ? ಆ್ಯಕ್ಚುಲಿ ನನಗೆ ಮೊರಾಕೋ ನೆಗ್ಸ್ ಮಾಡೋಕ್ಕೆ ಬರುತ್ತೆ, ಸ್ಪೆಷಾಲಿಟಿ. ಓಕೆ ಸರಿ, ಆಯ್ತು. ಹಲೋ ತ್ರಿಷಾ, ತ್ರಿಷಾ, ಐ ಆಮ್ ಸಾರಿ ನೀವು ಸೆಲೆಕ್ಟ್ ಆಗಿಲ್ಲ. ಮ್ಯಾಮ್, ರೀಸನ್? ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು. ಅರ್ಬಿನ್, ನಿನ್ನ ಕೈಲಿ ಜಾದು ಇದೆ ಅರ್ಬಿನ್. ಜಾಸ್ತಿ ಆಯ್ತು ನಿಂದು, ಸ್ವಲ್ಪ ಕಂಟ್ರೋಲ್ ಮಾಡ್ಕೊ, ಇಲ್ಲಾಂದ್ರೆ ಕ್ಲಿನಿಕ್ ಮುಂದೆ ಜನ ಸೇರ್ಕೊಂಡ್ಬಿಡ್ತಾರೆ ಅಷ್ಟೇ. ಅಲ್ಲಿ ಜನ ಹೇಳ್ತಾರೆ ಇನ್ನೂ ಬೇಕು ಇನ್ನೂ ಬೇಕು, ಮಜಾನೇ ಬರಲ್ಲ. ಇಲ್ಲಿ ನೀನು ಹೇಳ್ತೀಯ ಕಂಟ್ರೋಲ್ ಮಾಡು ಕಂಟ್ರೋಲ್ ಮಾಡಂತ ಹೇಳಿ. ನೋವಾ? ಅದಂದ್ರೆ ಏನು ಅರ್ಬಿನ್? ಇದು ಒನ್ ವೀಕ್ ರೆಸ್ಟ್ ಮಾಡ್ಲೇಬೇಕು. ಅರ್ಬಿ, ನಾನು ರೆಸ್ಟ್ ಮಾಡಿದ್ರೆ ಮತ್ತೆ ಇದ್ಯಾರು ಕೊಡ್ತಾರೆ? ನಿನ್ ತರ ಡಾಕ್ಟರ್ ನಾನು. ಜಾಸ್ತಿ ಏನು ವ್ಯತ್ಯಾಸ ಇಲ್ಲ, ನಮ್ದು ಅವರ್ಲಿ ರೇಟ್ಸ್. ಮುಚ್ಕೊಂಡು ರೆಸ್ಟ್ ತಗೋ ಸ್ವಲ್ಪ ಪ್ಲೀಸ್. ಮುಚ್ಕೊಂಡು ರೆಸ್ಟಾ? ಮುಚ್ಕೊಂಡು ರೆಸ್ಟ್ ಯಾರು ತಗೊಳ್ತಾರೆ ಅರ್ಬಿ? ಔಚ್.
ಹಲೋ ಮೇಡಮ್, ನಾನು ಭಾಗ್ಯ. ಗೊತ್ತಾಯ್ತು, 302 ಅಲ್ವಾ? ಹೌದು, ಸೌತೆಕಾಯಿ ಸ್ಟಾಕ್ ಇದೆಯಾ ಅಂತ ಕೇಳಿ ಫ್ರೆಶ್ ಆಗಿ ಬಂದಿದೆ. ನೀವೇ ಬರ್ತೀರಾ? ನಾನೇ ಇದೀನಲ್ಲ. ಇಲ್ಲ ಬಂದೆ, ಈಗಲೇ ಬಂದೆ ತಂದೆ. ಜಾಸ್ತಿ ಮಾತಾಡಿದ್ರೆ ಪೊಲೀಸ್ನ ಕರಿಬೇಕಾಗುತ್ತೆ. ಯಾರು ನಿಮ್ಮ ಹಸ್ಬೆಂಡ? ಹೌದು, ಯು ಆರ್ ರೈಟ್. ನಿನ್ನ ಬುದ್ಧಿ ಕಲಿಸ್ಬೇಕಂದ್ರೆ ಐ ವಿಲ್ ಕಾಲ್. ಏನಾಯ್ತು, ನಂಬರ್ ಮರ್ತೋಯ್ತಾ? ಆ ಫೋನ್ ಬಿಸಿ ಬರ್ತಾ ಇದೆ. ಎಲ್ಲಿ ಅವರು? ಅವ್ರ ಊರಲ್ಲಿಲ್ಲ. ಓ ನಾನೇನ್ ಮಾಡ್ದೆ? ಹೌದು ಕರೆಕ್ಟ್, ನೀನೇನ್ ಮಾಡ್ದೆ? ಎಲ್ಲ ನಾನೇ ಅಲ್ವಾ ಮಾಡಿದ್ದು? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಎಲ್ಲ ನಾನೇ ಮಾಡಿದ್ದು. ಈ ಗೋಡೆಗಳ ಜೊತೆ ಮಾತಾಡಿದ್ದು, ಈ ಜಾಕೆಟ್, ಈ ಗೆಟ್ ಔಟ್ ಮೈ ಹೌಸ್. ನನ್ ಗಂಡನ ಹೇಳ್ತೀಯ? ಇಲ್ಲ. ಏನ್ ಬೇಕು? ಎಲ್ಲೂ ಇಲ್ಲ ನಿಜ. ನೀವೊಂಥರ ಸೂಪರ್ ಕರ್ಮ. ನಾನ್ ನಿಮ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೀನಿ, ನಂಗ್ ನಂಬಕ್ಕೆ ಆಗ್ತಾ ಇಲ್ಲ. ಎಷ್ಟೆಲ್ಲ ಕಷ್ಟ ಪಡ್ತೀರಲ್ಲ ನೀವು, ನಮ್ಮಲ್ಲಿ ಸ್ಕೆಚ್ ಹಾಕ್ತಾನೇ ಇರ್ತೀರ. ಬಟ್ ನಾವು ಹೋಗ್ಬಿಟ್ರೆ ನಿಮ್ಗೂ ಮಜಾ ಸಿಗಲ್ಲ ಅಂತ ನಿಮ್ಗೂ ಗೊತ್ತೇ ಇದೆ. ನಿಮ್ಮಿಂದ ನನ್ನ ಜೀವನ ನರಕ ಆಗೋಗಿದೆ. ಆದಷ್ಟು ಬೇಗ ಆಚೆ ಬಂದು ತೋರಿಸ್ತೀನಿ.
ಬಿರಿಯಾನಿ ಸ್ವಲ್ಪ ಸ್ಪೈಸಿ. ಚಾನ್ಸ್ ಸಿಕ್ಕಿದ ತಕ್ಷಣ ನಿಮ್ ಕತ್ತನ್ನ ಕರಗರ ಅಂತ ಕುಯ್ದು ಆಚೆ ಕಳಿಸ್ಬಿಡ್ತೀನಿ. ಸ್ವಲ್ಪ ಹ್ಯಾಂಗ್ ಔಟ್ ಮಾಡೋಣ. ನಿಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ತಗೊಂಡು ನಾವಿಲ್ಲೇ ಇದ್ವಿ ಪಕ್ಕದಲ್ಲೇ. ಪ್ರಾಯತ ಮಾಡೋಣ. ಭಾಗ್ಯ ಮನೇನ ಎಷ್ಟು ಚೆನ್ನಾಗಿ ಇಟ್ಟಿದ್ದಾಳಲ್ಲ. ಪಕ್ಕದ ಮನೇನೇ ಆದರೂ ವ್ಯೂ ತುಂಬ ಡಿಫ್ರೆಂಟ್ ಆಗಿದೆ. ಹಲೋ, ಎಲ್ಲಿದ್ಯಾ? ಏಯ್, ಟಾಕ್ ಟು ಮೀ. ನಾಳೆ ಇಂಟರ್ವ್ಯೂ ಇದೆ ಮತ್ತೆ. ರಿಲ್ಯಾಕ್ಸ್ ತ್ರಿಷಾ. ಆಕ್ಚುಲಿ ನಾನು ರಿಲ್ಯಾಕ್ಸ್ಡ್ ಆಗೇ ಇದ್ದೀನಿ. ಆದರೂ ನಿಮ್ಗೆ ಜಾಬ್ ಸಿಗತ್ತೆ, ಮನೆನೂ ಸಿಗತ್ತೆ, ಆರಾಮಾಗಿರು, ಭಯ ಪಟ್ಕೋಬೇಡ. ಒಂದ್ಸಲನಾದ್ರೂ ನಾನು ಹೇಳೋದು ಕೇಳಿಸ್ಕೋತೀಯ? ಸುಮ್ಮನೆ ಅಡ್ವೈಸ್ ಮಾಡಿದೆ. ನಾನು ಹೇಳೋದು ಯಾಕೆ ಲೆಕ್ಕಕ್ಕೆ ತಗೊಳಲ್ಲ ನೀನು? ಕುಳ್ಳು ಕೇಳಿಸ್ಕೋತಾಗಿನ ಹೇಳೆ. ನಂಗೆ ಭಯ ಏನಾಗ್ತಿಲ್ಲ. ಭಯ ಆದರೆ ಒಂದು ವಾಪಸ್ ನಮ್ಮ ಊರಿಗೆ ಹೋಗ್ಬಿಡ್ತೀನಿ. ಶೈಲಿ, ಊರಿಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಂಗೆ ಗೊತ್ತಿಲ್ಲ. ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತಲೇ ನಂಗೆ ಗೊತ್ತಿಲ್ಲ. ಇಟ್ಸ್ ಗಿವ್ ಇಟ್ ಸಮ್ ಮೋರ್ ಟೈಮ್. ನನ್ನ ಅನಿಸ್ತಿದೆ ಏನೋ ಚೇಂಜ್ ಆಗುತ್ತೆ ಅಂತ. ಇವಾಗ ಮನೇನೂ ಏನು ಬಿಟ್ಟು ಹೋಗ್ಬೇಕಾಗಿಲ್ಲ. ಆದರೂ ಈ ಸಭಾಷ್ ಸಿಕ್ಕಾವಡೆ ಕ್ರೇಜಿ ಅಲ್ಲ. ಇನ್ಫ್ಯಾಕ್ಟ್ ಯುವರ್ ಆಲ್ ಕ್ರೇಜಿ. ನಾನೇನು ಕ್ರೇಜಿ ಅಲ್ಲ. ಗಾಯ್ಸ್, ಊಟ ರೆಡಿ. ಥ್ಯಾಂಕ್ ಯು ಮಿಸಸ್ ಭಾಗ್ಯ, ತುಂಬ ಪ್ರೀತಿಯಿಂದ ಇದನ್ನೆಲ್ಲ ಮಾಡ್ಕೊಂಡಿದ್ದೀರ. 301 ಈ ಜನಸಾಮಾನ್ಯರಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಚರ್ಸ್ ಗೈಸ್. ನಿಜ, ಈ ಬಿರಿಯಾನಿ ನೋಡೋಕೆ ತುಂಬ ಖಾರ ಇದೆ, ಭಯ ಪಡ್ಕೋಬೇಕಂತ. 301 ಮತ್ತು 302 ಬಿರಿಯಾನಿಗೆ ತುಂಬ ವ್ಯತ್ಯಾಸ ಇದೆ. ಮಿಸ್ ಭಾಗ್ಯ, ಆ ಲ್ಯಾಂಡ್ ಲಾರ್ಡ್ ಅವ್ರ ಇಮೇಲ್ ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡ್ಬೇಕಾಗಿಲ್ಲ, ನೋಟಿಸ್ ವಾಪಸ್ ತಗೊಂಡಿದ್ದಾರೆ. ತುಂಬ ಥ್ಯಾಂಕ್ಸ್ ಆಂಟಿ. ಮಿಸ್ಸಸ್ ಭಾಗ್ಯ, ಹೀಗೆ ನೀವು ಮನಸ್ಸು ಬದಲಾಯಿಸಿದ್ದು ಸ್ವಲ್ಪ ಒಳ್ಳೆತನ ಇನ್ನು ಉಳಿದಿದೆ ಅದಕ್ಕೆ. ಪ್ಸ್,
ಸರಿ ಪಾಸ್ ಮಾಡಿ. ಸಾರಿ ಶಿವ ಮುಚ್ಕೊಂಡು ಸರ. ಡೆಫಿನೆಟ್ಲಿ ನಮ್ಮ ಬಿರಿಯಾನಿಗೂ ನಿಮ್ಮ ಬಿರಿಯಾನಿಗೂ ತುಂಬ ಡಿಫ್ರೆನ್ಸ್ ಇದೆ. ಆದರೆ ನಿಮ್ಮ ಹೆಲ್ತ್ ಬಗ್ಗೆ ಏನು ಕಾನ್ಷಿಯಸ್ ಇರ್ಬೇಕು ಭಾಗ್ಯವರೇ, ಏನು ಗತಿ ಅಂತ ಅದನ್ನ ನೋಡ್ಕೊಳಕ್ ನೀವಿದ್ದೀರಲ್ಲ, ನೀವು ಡಾಕ್ಟರ್ ತಾನೆ? ಅಲ್ಲ, ಫಿಸಿಯೋಥೆರಪಿಸ್ಟು. ನೀವು ಮೂಳೆ ಮುರ್ಕೊಂಡ್ರೆ ಹೆಲ್ಪ್ ಮಾಡ್ತಾಳೆ. ತುಂಬಾ ಫ್ರೆಶ್ ಆಗಿದೆಯಲ್ಲ ಭಾಗ್ಯವರೇ, ಎಲ್ಲಿಂದ ತಗೊಂಡಿದ್ದು? ಸೂತಿ ಕೈ ಬೇಕಾ? ಸೂತಿ ಕೈ